ಅಲ್ಕರಿ ಅವರು ತಂದೆ ತಾಯಿ ತೀರೋಗಿದ್ದಾರೆ. ಅವರ ಮಾವನಾಗಿ ನಾನು ಅವನನ್ನ ನಿಮ್ಮ ಉಡಿ ಒಳಗೆ ಹಾಕ್ಲಿಕ್ಕೆ ಬಂದಿದ್ದೀರಿ, ನೀವು ಎತ್ಕೋಬೇಕು ಅಂತ ಹೇಳಿ ನಾನು ವಿಧಾನಚಾರ ಮಾಡ್ಕೊಂಡಿದ್ದೆ. ಅವಾಗ ಊರಿನ ಎಲ್ಲ ಗ್ರಾಮದ ಹಿರಿಯರು, ಎಲ್ಲಾ ಸಮಾಜದ ಬಂಧುಗಳು, ತಾಯಂದಿರು ಅವನಿಗೆ ಎತ್ತಗೊಳ್ಳದಲ್ದೇ ಆಶೀರ್ವಾದ ಮಾಡಿ ನೋಡಿದೆ. ಏನಂದ್ರೆ ಬಹುತೇಕ 5 ವರ್ಷದ ಕಾಲಾವಧಿ ಒಳಗ ಹೆಚ್ಚು ಕೆಲಸ ಮಾಡದೆ ಆಗದೆ ಇದ್ರು ಸಹಿತ ಜನರ ಪ್ರೀತಿಯನ್ನ ಕೆಡಿಸ್ಕೊಳ್ಳದೆ ಇರ್ತಕ್ಕಂತ ಒಬ್ಬ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿದ್ದಾನು ಅಂತ ಹೇಳಿ ನಿಮ್ಮನ್ನೆಲ್ಲ ನೋಡಿದ್ರೆ ಆ ಭಾವನೆ ನನಗೆ ಇವತ್ತು ಬರುತ್ತೆ. ಒಂದು ದಿವಸ ಹಿರಿಯರಾಗಿರ್ತಕ್ಕಂಥ ಮಸಳಿ ಅವರನ್ನ ಕರ್ಕೊಂಡು, 16 ಜನರನ್ನ ಮುಖಂಡರ ಕರ್ಕೊಂಡು ನನ್ನ ಹತ್ರ ಬಂದು, ಅವಾಗ ನನ್ನ ಹತ್ರ ಸಾರಿಗೆ ಇಲಾಖೆ ಇತ್ತು, ನಾಗಠಾಣದೊಳಗೆ ಏನೇ ಇದ್ರು ಸಹಿತ ಒಂದು ಬಸ್ ನಿಲ್ದಾಣವನ್ನ ಮಂಜೂರು ಮಾಡಿ ಕೊಡ್ತೀನಿ ಅಂತಕ್ಕಂಥ ಭರವಸೆಯನ್ನು ನಾನು ಕೊಟ್ಟಿದ್ದೆ. ಹಣಕಾಸಿನ ವ್ಯವಸ್ಥೆ ಸುಧಾರಣೆ ಆದ್ಮೇಲೆ 1.25 ಕೋಟಿ ರೂಪಾಯಿದಲ್ಲಿ ಟೆಂಡರ್ ಕರೆದು ವರ್ಕ್ ಆರ್ಡರ್ ಕೊಟ್ಟು ಈಗ 4 ವರ್ಷ ಆಗಿದೆ.